ಮಹಿಳೆಯರು ಒಂದು ಕಲೆಕ್ಟಿವ್ ಆಗಿ ಒಂದು ಕಡೆ ಕೂತ್ಕೊಂಡು ಅವ್ರ ಸಮಸ್ಯೆಗಳ ಬಗ್ಗೆ ರಿಫ್ಲೆಕ್ಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಜನಸಂಖ್ಯೆಯ ಸಾತ ಓದಬಾರನೇವ ಕಲಿಯಬೇಕಾರಿ ಓದಿದ್ರೆ ಕವಲ್ರಿ ಮತ್ತೆ ಒಂದ ಹೇಳ್ತೇನೆ ಶಾಲೆ ಗೋಬರ ಮಾತ್ರ ನೀವು ಮರ್ಯಾದಡರಿ ಓದಿದ್ರೆ ಕವಲ್ರಿ ಮತ್ತೆ ಒಂದ ಹೇಳ್ತೇನೆ ಶಾಲೆ ಗೋಬರ ಮಾತ್ರ ನೀವು ಮರ್ಯಾದಡರಿ. ನಮ್ಗೆ ತುಂಬಾ ಖುಷಿ ಆಯ್ತು, ನಮ್ಗೆ ಬಹಳ ತುಂಬಾ ಖುಷಿನೂ ಆಯ್ತು. ನಮಗಾಗಿ ನಮ್ಮ ಸರ್ಕಾರ ಧರ್ಮಶಾಲೆ ಸರಿ ಪಾಠಿ ಪೋಷ ಕೊಟ್ಟಾರ ಅವರು ಓದುವಾರು. ನಮಗಾಗಿ ನಮ್ಮ ಸರ್ಕಾರ ಧರ್ಮಶಾಲೆ ಸರಿ ಪಾಠಿ ಪೋಷ ಕೊಟ್ಟಾರ ಅವರು ಓದುವಾರು. ಮಹಿಳಾ ಸಂಘಗಳಿಗೆ ಒಂದು ಸಂಘ ಹಟ್ ಅಂತ ಬೇಕು ಅನ್ನೋ ಒಂದು ಪರಿಕಲ್ಪನೆ ಹೊಸದಾಗಿ ಶುರು ಮಾಡಿದ್ವಿ. ಶುರು ಮಾಡಿದಾಗ್ಲೇನೆ ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ. ಈಗ ಇಡೀ ಊರಿಗೆ ವ್ಯವಸ್ಥೆ ಸಭೆಗಳು, ಕೆಲವು ಸತಿ 10 ಹಳ್ಳಿಗಳು ಸೇರಿ ಸಭೆ ಮಾಡ್ತಾ ಇದ್ರು ಅಂತ ಸಭೆಗಳಾಗ್ಲಿ, ತರಬೇತಿಗಳಾಗ್ಲಿ, ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ, ಸಂಘದ ಸಾಮಗ್ರಿಗಳನ್ನ ಇಟ್ಕೊಳ್ಲಿಕ್ಕೆ ನಮ್ದೇ ಆದಂತ ಜಾಗ ಬೇಕು ಅನ್ನೋದೊಂದು ಅಗತ್ಯನೂ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ರು. ಇದಲ್ಲದೆ ಸಾಮಾನ್ಯವಾಗಿ ಮಹಿಳೆಯರು ಮೀಟಿಂಗ್ ಮಾಡುವಾಗ ಹೊರಗಡೆ ಬೇರೆ ಜಾಗದಲ್ಲಿ ಕೂತ್ಕೊಂಡ್ರೆ ತುಂಬಾ ಸಮಸ್ಯೆಗಳು ಆಗ್ತಾ ಇತ್ತು. ಉದಾಹರಣೆಗೆ ಯಾರದೋ ಮನೆ ಲೀಡರ್ ಮನೆಯಲ್ಲಿ ಮಾಡ್ತಾ ಇದ್ರು, ಸಾಮಾನ್ಯ ಅವ್ರ ಮನೆ ಗಂಡಸರು ಇವರೆಲ್ಲ ಪ್ರೊಸೆಸ್ ಮೇಲೂ ತುಂಬಾ ಪ್ರಭಾವ ಬೀರ್ತಾ ಇದ್ರು. ಒಂದು ದಾಖಲಾತಿ ಬರೆಯೋದ್ರಲ್ಲಾಗ್ಬೋದು, ಹಣಕಾಸಿನ ವ್ಯವಹಾರದಲ್ಲಾಗ್ಬೋದು, ಅಥವಾ ಯಾವುದೋ ಒಂದು ಹೋರಾಟಕ್ಕೆ ಪ್ಲಾನ್ ಮಾಡುವಾಗ ಅವ್ರಿಗೆ ಹೆಂಗ್ ಬೇಕೋ ಹಂಗೇನೆ ಮಾಡೋದು, ಮತ್ತೆ ಪ್ರೈವೇಸಿ ಇರಲಿಲ್ಲ. ಇದೆಲ್ಲ ಕಾರಣದಿಂದ ನಮ್ದೇ ಒಂದು ಕಚೇರಿ ಅಂತ ಇದ್ರೆ ಚೆನ್ನ ಅಂತ ಮೊದಲು ಅವರಿಂದ ವ್ಯಕ್ತ ಆಯ್ತು. ಬಟ್ ಅದು ಕಚೇರಿನ ರೂಪಕ್ಕಿಂತ ಮನೆ ಅನ್ನೋದು ಒಂಥರ ಒಳ್ಳೆ ಫೀಲಿಂಗ್ ಕೊಡತ್ತೆ ಅಂತ ಹೇಳಿ ಸಂಘ ಕಚೇರಿ ಅನ್ನೋದಕ್ಕಿಂತ ಸಂಘ ಮನೆ ಅಂತ ಹೇಳಿ ನಾವು ಮಾಡ್ಕೊಂಡು. ಈಗ ಕಲಿಕೆಗೆ ತಯಾರಾಗಿರೋರೆಲ್ಲ ಏನ್ ಯೋಜನೆ ಮಾಡಿದಿರಿ? ಈಗ 4 ಜನ ವಾಲಂಟಿಯರ್ಸ್ ಈಗ ಟ್ರೈನಿಂಗ್ ಆಗಿದೆ. ಮಹಿಳಾ ಸಮೂಹಕ್ಕೆ ಒಂದು ಅಸೆಟ್ ಪರಿಕಲ್ಪನೆಯನ್ನು ಕೊಡುತ್ತೆ, ನಮ್ದು ಅನ್ನೋದೊಂದು ಫೀಲಿಂಗ್ ಕೂಡ ಕೊಡುತ್ತೆ. ಆ ಓನರ್ಶಿಪ್ ಬರಲಿ ಅಂತ ಹೇಳಿ ನಾವು ಸಂಘ ಶುರುವಾದ ಕೂಡಲೇ ಏನು ಸಂಘ ಮನೆ ಮಾಡೋದಿಲ್ಲ. ಸುಮಾರು 1-1.5 ವರ್ಷ ಆದಮೇಲೆ ಅವರು ಹೌದು ನಮ್ಗೊಂದು ಜಾಗ ಸಪ್ರೇಟ್ ಆಗಿದ್ರೆ ಬೇಕು ಅನುಕೂಲ ಅಂತ ಅವ್ರಿಗೆ ಯಾವಾಗ ಅದು ಅಗತ್ಯ ಅಂತ ಅನ್ಸುತ್ತೆ ಆಗ ಅವರು ಕೇಳ್ತಾರೆ. ಅಲ್ಲಿಂದ ನಾವು ಪ್ರೊಸೆಸ್ನ ಶುರು ಮಾಡ್ತೀವಿ. ಸುಮಾರು ಅಲ್ಲಿ 1 ವರ್ಷದ ಮೇಲಾಯ್ತು ಸರ್ ಕೇಳಿ, 1 ವರ್ಷದಿಂದನೇ ಕೇಳಿದ್ವಿ. 1 ವರ್ಷದಿಂದ ಕೇಳೋಣ ಕೇಳೋಣ ನೋಡೋಣ ಹೇಳ್ತೀವಿ ಅಂತ ಅವ್ರು ಹೇಳ್ಕೊಬಂದ್ರು. ಅಲ್ಲಿ ತನಕ ನಾವು ಇಲ್ಲೇ ಮಾಡಿದ್ವಿ. ಆಮೇಲೆ ಇನ್ನು ಬಾಕಿ ಸಂಘದವರು ಹಾಲಿನ ಡೈರಿ ಮಾಡಿದ್ರು, ಪುನಃ ಇನ್ನೊಬ್ಬರ ಮನೆ ಹತ್ರ ಮಾಡಿಕೊಂಡ್ರು. ಈ ಥರ ಎಲ್ಲ ಬೆಳೆಸ್ಕೊಬಂದ್ವಿ. ಇವಾಗ ಆಗಲ್ಲ ಮೇಡಮ್, ಭಾಳ ತುಂಬ ಮಳೆಗಾಲದಲ್ಲೆಲ್ಲ ಎಲ್ಲಿ ಮಾಡೋಕ್ಕೆ ಸಾಧ್ಯ ಬೇಕು ಅನ್ನೋದಕ್ಕೆ ನಮ್ಗೆ ಸಂಘದಲ್ಲಿ ಮೇಡಮ್ದಿರು ಇದನ್ನು ನಮಗೆ ಸಂಘದ ಪರವಾಗಿ ಮನೆ ಪರವಾಗಿ ಹೇಳ್ಕೊಟ್ರು. ಅದಕ್ಕೆ ನಾವು ಬಂದಿಲ್ಲಿ ಗ್ರಾಮದಲ್ಲಿ ಕೇಳಿದ್ವಿ. ಎಷ್ಟು ಸ್ವಾತಂತ್ರ್ಯ ಬಂದು ಈ ತರ ಎಲ್ಲ ಮೀಟಿಂಗ್ ಬಂದು ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾ ಇರೋದು ನೋಡಿದ್ರೆ ನನ್ಗೆ ಬಹಳ ಖುಷಿ. ಇಂತ ಅವಕಾಶಕ್ಕೆಲ್ಲ ಬಂದು ಕೂತ್ಕೋತಾರ, ಪಾಣೆಲೆ ಪಡಿತಾ ಇದ್ರು, ಹೊಲಕ್ಕೆ ಹೋಯ್ತಾ ಇದ್ರು, ಇಂತ ಅವಕಾಶ ಯಾವತ್ತು ಸಿಕ್ಕಿ. ಸಂಘ ಬಲವಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು. ಅವರು ಬರೀ ಉಳಿತಾಯಕ್ಕಷ್ಟೇ ಅವರ ಆಕ್ಟಿವಿಟಿ ಸೀಮಿತ ಆಗದೇನೆ ಸಾಮಾಜಿಕ ಸಮಸ್ಯೆಗಳನ್ನ, ಮಹಿಳೆಯರ ಸಮಸ್ಯೆಗಳನ್ನ ತಗೊಂಡು ನಿರ್ವಹಿಸೋ ಸಾಮರ್ಥ್ಯ ಇರಬೇಕು. ಜೊತೆಗೆ ಆರ್ಥಿಕವಾಗಿನೂ ಕೂಡ ಅವರು ಸ್ವಲ್ಪ ಸಬಲರಾಗಿರ್ಬೇಕು. ಒಂದು ಬ್ಯಾಂಕ್ ಖಾತೆ ಇರಬೇಕು, ನಾಳೆ ಕಟ್ಟಡ ಈ ಹಣದಲ್ಲಿ ಅಪೂರ್ಣ ಆದ್ರೆ ಅದನ್ನ ಪೂರ್ಣಗೊಳಿಸುವಂತ ಶಕ್ತಿ ಇರಬೇಕು. ಲೈಟ್ ಕಂಬದಲ್ಲಿ ಲೈಟ್ ಹಾಕ್ತಾರಲ್ಲ ಅದ ಬೀದಿಲಿ, ಅಲ್ಲಿ ಕುತ್ಕೊಂಡು ಮಾಡಿದ್ರು ಒಂದ್ 2 ದಿವಸ ಬೇಕು ಅಂತ. ಯಾಕೆ ಊರ್ ಜನ ಕೊಡೋದಿಲ್ವಲ್ಲ, ಈ ಇದನ್ನಾರು ನೋಡಿ ಕೊಟ್ಟಾರಲ್ವಾ ಅಂತ. ಅದಕ್ಕಾಯ್ತು ಅಂತ ಊರವ್ರು ಒಪ್ಕೊಂಡಿದ್ರು, ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಕೊನೆಯಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ತೊಂದರೆ ಕೊಟ್ರು, ಈಗೇನಿಲ್ಲ ಎಲ್ಲ ಚೆನ್ನಾಗಿದೆ. ಅದ್ ನೋಡಾದ್ಮೇಲೆ ಸಂಘ ಚೆನ್ನಾಗಿದೆ ಅಂತ ನಮಗೂ ಕೂಡ ಅನ್ಸಿದ್ರೆ, ಅವ್ರು ಕಟ್ಟಡ ಕಟ್ತಾರೆ ಉಪಯೋಗಿಸ್ತಾರೆ ಅಂತ ಅನ್ಸಿದ್ರೆ ಅವ್ರಿಗೆ ನಾವು 30,000 ತನಕ ಸಹಕಾರ ಹಣದ ರೂಪದಲ್ಲಿ ಕೊಡಬಹುದು. ಅದ್ರ ಜೊತೆಗೆ ಕಟ್ಟೋ ಪ್ರೊಸೆಸ್ನಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಸ್ವಲ್ಪ ಮಟ್ಟಿನ ಕಾರ್ಯಕರ್ತರು ಕೂಡ ಮಾಹಿತಿ ಫೆಸಿಲಿಟೇಷನ್ ಕೊಡ್ತಾ ಇರ್ತಾರೆ. ಇಷ್ಟು ಮಟ್ಟಿನ ಮಾತ್ರ ನಾವು ಮಹಿಳಾ ಸಮಕ್ಕಿಂತ ಸಹಕಾರ ಕೊಡ್ತೀವಿ.
ಆದ್ರೆ ಅವರೇ ಓಡಾಡಿ ಜಾಗನ ಸಂಘದ ಹೆಸರಿಗೆ ಪಡ್ಕೊಳ್ಬೇಕು, ಜಾಗ ಲೈಸೆನ್ಸ್. ಅದಕ್ಕೆ ಎಕ್ಸ್ಟ್ರಾ ಹಣ ಏನ್ ಬೇಕಾಗತ್ತೆ ಅದು ಬೇರೆ ಮೂಲದಿಂದ ಅವರೇ ಮೊಬಿಲೈಸ್ ಮಾಡಬೇಕು. ಹೀಗೆ ಎಮ್ ಎಲ್ ಎ ಫಂಡು, ಎಂ ಪಿ ಫಂಡು ಅಥವಾ ಯಾವ್ದಾರ ಮಲೆನಾಡು ಯೋಜನೆ ಈ ಥರದ ಬೇರೆ ಬೇರೆ ಯೋಜನೆಯಿಂದ ಪಡ್ಕೊಂಡಿದ್ದಾರೆ. ನಮ್ಮ ಗ್ರಾಮದಿಂದ ಕೊಟ್ಟರು ಸರ್ ರಂಗಮ್ಮನ ಗ್ರಾಪ ಜಾಗ, ಗ್ರಾಮ ಎಲ್ಲ ಸೇರಿಕೊಂಡು ಆ ಮುಖಂಡ್ರ ಜೊತೆ ಎಲ್ಲ ಮಾತಾಡಿ ಅವ್ರು ಹೇಳಿದ್ರು ಫಸ್ಟು. ನಾವು ಅವ್ರ ಮಾತು ಕೇಳೋದು, ಅವ್ರು ನಮ್ಮ ಮಾತು ಕೇಳೋದು, ಹಿಂಗೆಲ್ಲ ಫಸ್ಟ್ ಇತ್ತು. ಹಂಗಾಗಿ ಅವ್ರು ಹೇಳಿದ್ರು ನಾವೇ ಮನೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದು ನಮ್ಮ ಮಹಿಳೆ ಸಮಿತಿಯಿಂದ ನಮಗೆ ಕೊಡ್ತಿ ಹಣ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾವು ಅವ್ರು ನಿಮ್ಮ ಜಾಗ ಕೊಟ್ಟರೆ ಸಾಕು ನಾವು ಹಣ ಹಾಕೊಂಡು ಮನೆ ಕಟ್ಕೋತೀವಿ ಅಂತ ಹೇಳಿದಾಗ ಆಯಿತು ಅಂತ ನಮ್ಮ ಎರಡು ಸಂಘಕ್ಕೆ ಖಾತೆ ಮಾಡಿ ಹೇಗೆ ರಿಜರ್ವೇಷನ್ ಮಾಡಿಕೊಟ್ರು, ಅವರೇ ಮನಸ್ಪೂರ್ವಕವಾಗಿ ಮಾಡಿದರು. ಲಾಸ್ಟ್ಲಿ ಅವು ಊಟ ಆಗ್ಬಿಟ್ರು ಅವರು. ಜೊತೆಗೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ, ಒಟ್ಟಿಗೆ ಅವರು ಕೂಲಿನ ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಆ ಮನೆ ನಮ್ಮದು ಅನ್ನೋದೊಂದು ಗಟ್ಟಿ ಫೀಲಿಂಗ್ ಬರುತ್ತೆ ಅವ್ರಿಗೆ. ನಾವು ಕಷ್ಟಪಟ್ಟಿದ್ದೀವಿ, ನಾವು ಮಾಡಿದ್ದೀವಿ ಅನ್ನೋದೊಂದು ಅದು ತುಂಬ ಮುಖ್ಯ ಅಂತ ಅನಿಸುತ್ತೆ. ಅದೇ ಎಲ್ಲ ನಮ್ಮ ಸಂಘದಲ್ಲ ಜಗಳ ಅಂಟ್ಕೊಂಡು ಅಷ್ಟಕ್ಕೆ ನಿಂತಿದ್ದು, ಆಮೇಲೆ ಸೇರಿಕೊಂಡು ಎಲ್ಲ ಒಂದಾಗ ಕಟ್ಟಿ ಅಂತ ಹೇಳಿದ್ರು. ಇನ್ನೊಂದಕ್ಕೆ ನಾವೆಲ್ಲ ದುಡ್ಡು ಹಾಕಿ ನಾಲ್ಕು ಸಂಘದಿಂದ ದುಡ್ಡು ಹಾಕಿ ಕಟ್ಟಿದ್ವಿ. ಓದಿದ್ರೆ ಕವರ್ಕೇವಲ್ರಿ ಮತ್ತೆ ಒಂದ ಹೇಳ್ತೇನೆ, ಶಾಲೆಗೆ ಹೋಗೋರ ಮಾತ್ರ ನೀವು ಮರ್ಯಾದೆಡರಿ. ಅತ್ತಿಗುಪ್ಪೆ ವಿಷಯದಲ್ಲಿ ಹೇಳಬೇಕು ಅಂತಂದ್ರೆ ಆ ಗ್ರಾಮದಲ್ಲಿ ನಮ್ಮ ಮಹಿಳಾ ಸಮಕ್ಯ ಸಂಘಗಳು ಎರಡಿದೆ, ಹಾಗೆ ಸ್ತ್ರೀಶಕ್ತಿ ಸಂಘಗಳು ಎರಡಿದೆ. ಅಲ್ಲಿ ಟೆಲಿಸೆಂಟರ್ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ರಿಂದ ಸಂಘ ಮನೆ ಬೇಗ ಮಾಡಬೇಕು ಅಂತ ಮಹಿಳೆಯರದು ಒಂದು ಪ್ರೆಷರ್ ಇತ್ತು. ಹಾಗಾಗಿ ಇಲ್ಲ, ನಾವು ಇನ್ನೊಂದು ವಾರದೊಳಗೆ ನಾವು ಜಾಗದ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳಿ ಹೋಗಿದ್ರು. ಟೆಲಿಸೆಂಟರ್ ಗೊತ್ತದೆ ಅಂತ ನಮಗೆ ನಮ್ಮ ಮೇಡಮ್ ಹೇಳಿದ್ರು, ಹಂಗೆ ನಿಮ್ಮವ್ರಿಗೆ ಟೆಲಿಸೆಂಟರ್ ಕೊಡಬೇಕು ಅಂತ ಇದ್ದಾರೆ, ಏನ್ ಮಾಡೋದು ಅಂತ. ಅದಕ್ಕೆ ಮೇಡಮ್ ನಮ್ಮ ಸಂಘದ ಮನೆ ಆಗ್ಬಿಟ್ರೆ ನಮ್ದೇ ಆದ ಮನೆ ಇರ್ತದೆ, ಅವಾಗ ಸೆಂಟ್ರು ತರ್ಬೋದಲ್ಲ ಅಂತ ಅನಿಸ್ತು. ಅದಕ್ಕೆ ನಮ್ಮ ಸಂಘದ ಮನೆ ಮಾಡಬೇಕು ಅಂತ ಪ್ರಯತ್ನ. ಜಾಗದ ವ್ಯವಸ್ಥೆಯವರು ಗ್ರಾಮಸ್ಥರ ಜೊತೆ ಮಾತಾಡಿದ್ದಾರೆ, ಲೀಡರ್ಸ್ ಜೊತೆ ಮಾತಾಡಿದ್ದಾರೆ, ಪಂಚಾಯತಿಯಲ್ಲಿ ಹೋಗಿ ಎರಡು ಸಂಘದ ಹೆಸರು ಕೊಟ್ಟು ಸಂಘದ ಹೆಸರಿಗೆ ಜಾಗದ ಅಸೆಸ್ಮೆಂಟ್ ಕಾಪಿನ ತಗೊಂಡಿದ್ದಾರೆ, ಹಾಗೆ ಕಟ್ಟಡ ಕಟ್ಟಲಿಕ್ಕೂ ಲೈಸೆನ್ಸ್ನ ತಗೊಂಡಿದ್ದಾರೆ. ಇದಾದ ಮೇಲೆ ಸ್ತ್ರೀಶಕ್ತಿ ಸಂಘದವರು ಬೇರೆ ಯಾರೋ ಗ್ರಾಮಸ್ಥರ ಚಿತಾವಣೆಯಿಂದ ಅಲ್ಲಿ ಹೋಗಿ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ, ನಮಗೂ ಬೇಕು ಸಂಘ ಮನೆ, ಅದು ಹೆಂಗೆ ಅವರೊಬ್ಬರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿ. ಹಾಗಾಗಿ ಅವರು ಪಂಚಾಯತ್ರು ಇಲ್ಲ ಎಲ್ಲರಿಗೂ ಒಂದೊಂದು ಕೊಡೋಕ್ಕಾಗಲ್ಲ, ಎಲ್ಲರೂ ಸೇರಿ ಕಟ್ಕೊಳ್ಳಿ ಅಂತ ಹೇಳಿ. ಇದು ಸಮಸ್ಯೆ ಆಗಿಬಿಟ್ಟು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಸ್ಥಿತಿ ಬಂದಾಗ ಅವರು ನಮಗೆ ಹೇಳಿದ್ರು ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿ. ನಾವು ಐ ಟಿ ಎಫ್ ಸಿ ಸಂಸ್ಥೆಯವರು ಗ್ರಾಮಸ್ಥರ ಸಭೆನ ಮಾಡಿದ್ವಿ. ಕೊನೆಗೆ ಹೇಳಿದ್ವಿ, ನೀವು ಎಲ್ಲರೂ ಸೇರಿ ಕಾಂಟ್ರಿಬ್ಯೂಷನ್ ಮಾಡಿ ನೀವೇ ಕಟ್ಕೊಳ್ಳಿ, ನಾವೇನು ಕೊಡೋದಿಲ್ಲ, ಇಲ್ಲ ನಾವು ಕೊಡ್ತೀವಿ ಅಂತಂದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಮೇಲೆ ಕೊಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿ ಬಂದ್ವಿ. ಅದಾದಮೇಲೆ ಮತ್ತೆ ಅವರೇ ಓಡಾಡಿ ಕೊನೆಗೇನೋ ಕನ್ವಿನ್ಸ್ ಮಾಡಿದ್ದಾರೆ, ಆಯಿತು ನಿಮ್ಮ ಸಂಘದ ಹೆಸರಲ್ಲೇ ಇರಲಿ, ಆದರೆ ಎಲ್ಲರೂ ಸೇರಿ ಕಟ್ಟೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಮೇಲೆ ಎಲ್ಲರೂ ಸೇರಿ 1,000 ಕಾಂಟ್ರಿಬ್ಯೂಟ್ ಮಾಡಿ ಕಟ್ಟಡ ಬುನಾದಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಾವೇನ್ ಅನ್ಕೊಂಡು ಜಗಳ ಮಾಡೋದೇನು ಬೇಡ, ನಾವೆಲ್ಲ ಒಗ್ಗಟ್ಟಾಗಿ ಕಟ್ಟಣ, ಜಗಳ ಮಾಡಿದ್ರೆ ನಮ್ಮ ಸೆಂಟ್ರ್ ಇಲ್ಲ ಅಂದ್ರೆ ನಾವು ಹಂಗೆ ಮಾಡ್ಬಿಡೋ ಸರ್, ಅವ್ರನ್ನ ವಿರೋಧಿಸ್ಕೊಂಡೆ ಮಾಡೋ. ನಮ್ಗೆ ಟೆಲಿಸೆಂಟ್ರ್ ಬರ್ತದನ್ನೋ ಉದ್ದೇಶಕ್ಕೆ ಅವ್ರೇನ್ ಬಿಡೋದು ಬೇಡ, ಬಿಟ್ರೆ ಯಾರೇ ಅಕಸ್ಮಾತು ಬೇಕು ಅಂತ ಏನಾರು ಮಾಡ್ಬಿಡ್ತಾರೆ, ದೂರ ಆದಾಗ ವಿರುದ್ಧವಾಗ್ಬಿಟ್ರೆ ಸರಿಲ್ಲ ಅಂದ್ಬಿಟ್ಟು ಎಲ್ಲ ಒಗ್ಗಟ್ಟಾಗಿ ಒಂದಾಗಿ ಮಾಡೋಣ ಅಂತ ಅನ್ಕೊಂಡು ಎಲ್ಲ ಒಟ್ಟಾಗಿ ಸೇರಿ ಮಾಡಿದ್ವಿ. ಸೊಂಟ ಮಟ್ಟದ ಬಂದ ಮೇಲೆ ಕೊಡ್ತೀವಿ ಅಂತ ಅಂದ್ರೆ ಏನಾದ್ರು ಜಗಳ ಇದ್ರೆ ಅಷ್ಟರೊಳಗೆ ಬಿದ್ದೋಗ್ಬಿಡ್ತಾರೆ ಅಂತ ನಮ್ಮ ನಿರೀಕ್ಷೆ ಇತ್ತು. ಅವ್ರು ಸೊಂಟ ಮಟ್ಟದ ತನಕ ಕಟ್ಟಿಬಿಟ್ಟು ಆಮೇಲೆ ನಮಗೆ ಬಿಲ್ ಕಳಿಸ್ಕೊಟ್ರು, ಇಷ್ಟು ಖರ್ಚಾಗಿದೆ ಇಷ್ಟು ಕಟ್ಟಿದ್ದೀವಿ ಅಂತ ಹೇಳಿ. ಆಮೇಲೆ ನಾವು 30,000 ಎರಡು ಕಂತಲ್ಲಿ ಅವರು ಬಿಲ್ ಒಪ್ಪಿಸಿದ ಮೇಲೆ ಕೊಟ್ಟಿವಿ. ಈಗ ಅದು ಪೂರ್ತಿಯಾಗಿದೆ, ಈಗ ಎಲೆಕ್ಟ್ರಿಸಿಟಿಗೋಸ್ಕರ ಓಡಾಡ್ತಾ ಇದ್ದಾರೆ. ಒಟ್ಟಾರೆ ಒಂದು ಒಂದೂವರೆ ತಿಂಗಳಲ್ಲಿ ಎಲ್ಲ ಪ್ರೊಸೆಸ್ ನು ಮುಗಿಸಿದ್ರೆ ಸಂಘದ ಮನೆಯಲ್ಲಿ ಇಟ್ಟದಂತ ಸಂಘದ ಮನೆಯಿಂದ ಸಖತ್ ತೊಂದ್ರೆ ಆಗಿತ್ತು. ಅವ್ರ ಮನೆಯಲ್ಲಿ ಎಲ್ಲ ಮಾಡ್ತಾ ಇದ್ವಿ, ಡೈರಿಯಿಂದ ಎಲ್ಲ ಮಾಡ್ತಾ ಇದ್ವಿ. ಈಗ ಸಂಘದ ಮನೆ ಇರೋದಕ್ಕಿಂತ ಒಳ್ಳೆ ಉಪಯೋಗ, ವಾರ ವಾರ ಉಳಿತಾಯ ಮಾಡ್ಬೋದು, ಸಂಘದ ಮೀಟಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಒಳ್ಳೆಯದು ಅನಿಸ್ತಾ ಇದೆ ನಮ್ಗೆ ಇವಾಗ ಕಂಪ್ಯೂಟರ್ ಇಟ್ಕೊಳಕ್ಕೆ ಮತ್ತೆ ಮಾತಾಡಕ್ಕೆ ಎಲ್ಲ ಸೇರಿಸಿ ಚರ್ಚೆ ಮಾಡೋದಕ್ಕೆ. ಯಾರ್ದೋ ಮನೆಯಲ್ಲಿ ಬಿದ್ದಲ್ವ ಸರ್, ಅಲ್ಲಿ ಚಿಕ್ಕದು ಮನೆ, ತುಂಬಾ ಚಿಕ್ಕದಿತ್ತು, ಅದರಿಂದ ಬರೀ ಏನೋ ಒಂದಿಬ್ರು ಮೂರು ಜನ ಮಕ್ಕಳನ್ನ ಕೂರಿಸ್ಬಿಟ್ಟು ಹೇಳ್ಕೊಡೋ ರೀತಿ ಇತ್ತು. ಈ ಸಂಘದ ಮನೆ ದೊಡ್ಡದಾಗಿರೋದ್ರಿಂದ ಎಲ್ಲರನ್ನೂ ಕೂರಿಸ್ಬಿಟ್ಟು ಅವ್ರು ಮಾಡ್ತಾ ಇದ್ರೆ ಇವ್ರು ನೋಡ್ತಾ ಇರ್ಬೋದಲ್ವಾ ಅಂತಂದು ಉಪಯೋಗ ಆಯ್ತು. ಎಲ್ಲ ನಾಲ್ಕು ಸಂಘನು ಈಗ ಒಗ್ಗಟ್ಟಾಗಿ ನಾವು ಚೆನ್ನಾಗಿದೆ ಸಂಘ ನಡೆಸಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಉಳಿತಾ ಇದೆ. ನಮ್ಮ ಗ್ರಾಮಕ್ಕೆ ಇದ್ರೆ ಒಳ್ಳೇದಲ್ವಾ, ಊರಲ್ಲಿ ಕಂಪ್ಲೀಟ್ ಇಲ್ಲ, ಡೈರಿ ಇಲ್ಲ, ಇದೆ ಡೈರಿ ಇಲ್ಲ ಹೋದ್ರೆ ಯಾರು ಏನು ಮುಟ್ಟಿ ಹೋಗಿ ಮಾಡ್ಲಕ್ ಆಗೋದಿಲ್ಲ. ಊರಲ್ಲಿ ಮಕ್ಕಳಿದ್ದೇವೆ, ಮಕ್ಕಳು ಕಲೀಲಿ ಅಂತ ಆಸೆ ಆಯ್ತು. ನಮ್ಗೆ ಬಹಳ ತುಂಬಾ ಖುಷಿ.
ಕಷ್ಟ ಬರಲಿ ಸುಖ ಬರಲಿ ನಾವು ಒಂದಾಗಿ ಕಟ್ಟಬೇಕು ಅಂದ್ರೆ ಪ್ರಯತ್ನ ಪಟ್ಟು ನಾವು ಕಟ್ಟಬೇಕಂದ್ರೆ ಕಟ್ಟಲೇಬಹುದು ಅನ್ನೋ ಧೈರ್ಯ ಹೇಳ್ತೀನಿ ಸರ್ ಅವ್ರಿಗೆ ಕಟ್ಬೋದು ನಾವೆಲ್ಲ ಸಂಘದಲ್ಲಿ ಮನಸ್ಸು ಮಾಡಿದ್ರೆ ನಮ್ಗೇನು ಸಮಸ್ಯೆ ಬಂದ್ರೆ ಅದನ್ನು ಕಟ್ಬೋದು ಕಟ್ಟಬೇಕು ಅಂತ ಅವ್ರ ಧೈರ್ಯ ಹೇಳ್ತೀನಿ ಸರ್. ಬರಾತ ಜೇತಾತ ಜನಸಂಖ್ಯೆ ಎತ್ತಾತ ಓದು ಬಾರ ನೀವ ಕಲಿಯಬೇಕರೇ.